ಐಎಂಎ ಹೂಡಿಕೆದಾರರಿಗೆ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಷನ್ ಬೇಗ್ ಮತ್ತೆ ಒಂದು ದಿನ ಸಿಬಿಐ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಐಎಂಎ ಹೂಡಿಕೆದಾರರಿಗೆ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಷನ್ ಬೇಗ್ ಅವರನ್ನು ಮತ್ತೆ ಒಂದು ದಿನ ಸಿಬಿಐ ಕಸ್ಟಡಿಗೆ ಕೊಡಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಇದೀಗ ಸೂಚನೆಯನ್ನು ಸಹ ನೀಡಲಾಗಿದೆ. ಒಂದು ದಿನ ವಿಚಾರಣೆಯನ್ನು ನಡೆಸಬಹುದು. ಸಿಬಿಐ ವಶಕ್ಕೆ ನೀಡಿ ಸಿಬಿಐ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. ನಿನ್ನೆ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ದ ಸಿಬಿಐ ಪರ ವಕೀಲರು ಅದಕ್ಕೆ ಈಗ ಕೋರ್ಟ್ ಆದೇಶ ನೀಡಿರುವಂತದ್ದು. ಕಳೆದ 3 ದಿನ ಕಸ್ಟಡಿಗೆ ಪಡೆದಿತ್ತು ಸಿಬಿಐ ಅಧಿಕಾರಿಗಳಾಗಿ 3 ದಿನ ಕಸ್ಟಡಿಗೆ ಪಡೆಯಲಾಗಿರುತ್ತೆ. ಆದರೆ 3 ದಿನಗಳು ಸಹ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ರು ಬೇಗ ಅವರು, ಅಂದ್ರೆ ಆರೋಗ್ಯದ ಸಮಸ್ಯೆ ಇತ್ತು ಅವರಿಗೆ. ಹಾಗಾಗಿ ಸಿಬಿಐ ನಿಂದ ತನಿಖೆಯನ್ನ ನಡೆಸಲು ಸಾಧ್ಯ ಆಗಿರಲಿಲ್ಲ. ಇನ್ನೂ ಸಹ ಸಾಕಷ್ಟು ವಿಚಾರಣೆಯನ್ನ ನಡೆಸೋದಕ್ಕಿದೆ ರೋಷನ್ ಬೇಗ್ ಅವರಿಗೆ. ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಬೇಕಾಗತ್ತೆ ಅಂತ ಸಿಬಿಐ ಅವರು ಕೇಳಿಕೊಂಡಿದ್ರಿಂದ ಇದೀಗ 1 ದಿನಗಳ ಕಾಲ ಅವರಿಗೆ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪುಟ್ಟರಾಜು, ಇದೀಗ ರೋಷನ್ ಬೇಗ್ ಅವರನ್ನ ಮತ್ತೆ ಸಿಬಿಐ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದಿನ ನಿಜಕ್ಕೂ ಸಾಕಾಗುತ್ತಾ? ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗಬೇಕಂತ ವಿಚಾರಣೆಗಳನ್ನ ನಡೆಸಬೇಕಾಗುತ್ತೆ, ಸಾಕಾಗುತ್ತಾ ಒಂದಿನ ಅಂತ? ಆ ಪ್ರಗತಿ ಏನು ನ್ಯಾಯಾಲಯದ ವಿವೇಚನೆಯಲ್ಲಿ 1 ದಿನಗಳ ಕಸ್ಟಡಿಗೆ ರೋಷನ್ ಬೇಗ್ ಅವರನ್ನ ಕೊಟ್ಟಿರುವಂತದ್ದು. ಐಎಂಎ ವಂಚನೆ ಪ್ರಕರಣ ಏನಿದೆ, ಹೂಡಿಕೆದಾರರ ಹಣವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ತನಿಖೆ ಪ್ರಗತಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಏನು ರೋಷನ್ ಬೇಗ್ ಅವರನ್ನ ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಈ ಹಿಂದೆ 3 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ಸಹ ನ್ಯಾಯಾಧೀಶರು ನೀಡಿದ್ರು. ಆದ್ರೆ 3 ದಿನಗಳ ಕಾಲದ ವಿಚಾರಣೆಯ ಸಂದರ್ಭದಲ್ಲಿ ವಿಚಾರಣೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ನನಗೆ ಎದೆನೋವು ಕಾಣಿಸ್ಕೊಳ್ತು ಅಂತೇಳಿ ಅಲ್ಲಿಂದ ಜೈಲಿನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಆ ನಂತರದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು. ಆ ಚಿಕಿತ್ಸೆಯನ್ನ ಪಡ್ಕೊಂಡ ನಂತರದಲ್ಲಿ ಅವರು ನಿನ್ನೆ ರಾತ್ರಿಯಷ್ಟೇ ಡಿಸ್ಚಾರ್ಜ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರದ ಜೈಲನ್ನ ರೋಷನ್ ಬೇಗ್ ಅವರು ಸೇರಿರುವಂತದ್ದು. ಆದ್ರೆ ಈ 3 ದಿನದ ಅವಧಿಯಲ್ಲಿ ಯಾವುದೇ ವಿಚಾರಣೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಮತ್ತೆ 3 ದಿನಗಳ ಕಾಲ ನಮಗೆ ಕಸ್ಟಡಿಗೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ತನಿಖೆಯನ್ನ ರೋಷನ್ ಬೇಗ್ ಅವರನ್ನ ಒಳಪಡಿಸಬೇಕಾಗಿದೆ. ಜೊತೆಗೆ ಮನ್ಸೂರ್ ಖಾನ್ ಜೊತೆಗೆ ಮತ್ತು ರೋಷನ್ ಬೇಗ್ ಅವರ ನಡುವೆ ಇದ್ದಂತಹ ಲಿಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತನಿಖೆಯನ್ನ ನಡೆಸಬೇಕು. ಆ ಹಿನ್ನೆಲೆಯಲ್ಲಿ ಮತ್ತೆ 3 ದಿನಗಳ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳಲಾಗಿತ್ತು. ಆದ್ರೆ ಕೇವಲ 1 ದಿನಗಳ ಕಾಲ ಕಸ್ಟಡಿಗೆ ಕೊಡುವ ಮುಖಾಂತರವಾಗಿ ನಾಳೆ 4 ಗಂಟೆಯ ಒಳಗೆ ಅವರನ್ನ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತೇಳಿ